अय्यो लड्डु सिंग सर अटलीस्ट डोर अन्नादरू पूर्ति आगि तेगसियल्ल नमगे ओळगे होगोदिक्के तोंदरे आग्ता इदे नीवेल्ल समाधानदिंद नडिरि नीवेल्लरू कूड डायमंड नोडबहुदु इदु तुंबा बेलेबाळुवंत वज्र ಕಳ್ತನ ಮಾಡಕಾಗಲ್ಲ ಯಾಕಂದ್ರೆ ನಾನು ಫುಲ್ ಟೈಟ್ ಸೆಕ್ಯೂರಿಟಿ ಹಾಕಿದ್ದೀನಿ ಸರ್ ನೀವು ಎಲ್ಲರನ್ನೂ ಹೀಗೆ ನೋಡ್ತಾ ಇದ್ರೆ ಪಬ್ಲಿಕ್ ಹೆದರ್ಕೊಂಡು ಬಿಡುತ್ತೆ ಸರ್ ಇದು ನನಗೆ ಮೊದಲೇ ಗೊತ್ತು ಜೈರಮ್ಮ ಜನರಿಗೆ ಸ್ವಲ್ಪ ಭಯ ಇರಬೇಕು ಯಾಕಂದ್ರೆ ಈ ವಜ್ರನ ಯಾರು ಕಳ್ತನ ಮಾಡಬಾರದು ಗೊತ್ತಾಯ್ತಾ ಎಷ್ಟು ಸುಂದರವಾಗಿದೆ ಈ ಡೈಮಂಡ್ಗಳು ಅಲ್ವಾ ಈ ತರ ಡೈಮಂಡ್ಸ್ ನಾನು ಇನ್ನೂ ತನಕ ಎಲ್ಲೂ ನೋಡಿಲ್ಲ ಒಂದೊಂದು ಡೈಮಂಡ್ ಬೆಲೆ ಕೂಡ ಕೋಟಿ ಕೋಟಿ ಇರುತ್ತೆ ಇವು ಪ್ರೈಸ್ಲೆಸ್ ಅಪರಿಚಿತ ಹಕ್ಕಿ ಎಲ್ಲಿಂದ ಬಂದಿದೆ ಮತ್ತೆ ಎಲ್ಲಿಗೆ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ ಹೋಗು ನನ್ನ ಪುಟಾಣಿ ಹೋಗು ಯಾರಿಗೂ ಗೊತ್ತಾಗಲ್ಲ ಹೋಗು ಸರಿ 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 ಎಲ್ಲರೂ ಹೊರಗಡೆ ನಡೀರಿ ಟೈಮ್ ಮುಗಿದಿದೆ ಮತ್ತೆ ನಾಳೆ ನೋಡಬಹುದು ಬಾಯ್ ನೋಡು ಶಿವ ಈ ಲೇಸರ್ ಲೈಟ್ ನ ಒಳಗಡೆ ಹೋಗಿ ಯಾರು ಡೈಮಂಡ್ ನ ತೆಗೆಯಕಾಗಲ್ಲ ನೋಡ್ದೆ ಜೈರಾಮ ಇದನ್ನೇ ಹೇಳ್ತಾರೆ ಟೈಟ್ ಸೆಕ್ಯೂರಿಟಿ ಅಂತ ಯಾರಿಂದಲೂ ಕೂಡ ಇದನ್ನ ಒಡೆಯೋದಕ್ಕೆ ಸಾಧ್ಯ ಇಲ್ಲ ಲಡ್ಡು ಸಿಂಗ್ ಸರ್ ಒಳಗಿನ್ನು ಆಗಿದೆ ಅನ್ಸುತ್ತೆ ಬನ್ನಿ ಹೋಗಿ ನೋಡೋಣ ಜೈರಾಮ ಏನ್ ಮಾಡ್ತಾ ಇದೀಯಾ ಬೇಗ ಡೋರ್ ನ ತೆಗಿ ಬೇಗ ತೆಗಿತೀನಿ ಸರ್ ಸರ್ ಮೂರು ಡೈಮಂಡ್ ಗಳಲ್ಲಿ ಒಂದು ರೆಡ್ ಡೈಮಂಡ್ ಕಳ್ತನ ಆಗೋಗಿದೆ ಸರ್ ಏನು ವಜ್ರ ಕಳ್ತನ ಆಗಿದೆ ಕಳ್ತನ ಹೇಗಾಯ್ತು ಬೇಗ ಕಳ್ಳನ್ನು ಹುಡುಕಿ ಲಡ್ಡು ಸಿಂಗ್ ಸರ್ ಆರಾಮಾಗಿರಿ ನೀವು ನಾವ್ ಈಗ ತಾನೆ ಹೊರಗೋದ್ವಿ ಮತ್ತೆ ಇಷ್ಟೊತ್ತಲ್ಲೇ ಆ ಡೈಮಂಡ್ ಕಳ್ತನ ಆಗೋಗಿದೆ ಇದ್ರ ಅರ್ಥ ಕಳ್ಳ ಕೂಡ ಈಗ್ಲೇ ಓಡ್ ಹೋಗಿರೋದು ಹಾಗಾದ್ರೆ ಕಳ್ಳ ತುಂಬಾ ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ ನಾನು ಹೊರಗ್ ಹೋಗಿ ನೋಡ್ತೀನಿ ನೀವು ಒಳಗ್ ನೋಡ್ಕೊಳ್ಳಿ ಅಪರಿಚಿತ ಹಕ್ಕಿ ಎಲ್ಲಿಂದ ಬರುತ್ತೆ ಮತ್ತೆ ಎಲ್ಲಿಗೆ ಹೋಗುತ್ತೆ ಯಾರಿಗೂ ಗೊತ್ತಾಗಲ್ಲ ಟ್ರಾಫಿಕ್ ಏನೂ ಇಲ್ಲ
ಅದಲ್ದೆ ಬೇರೆ ಗಾಡಿಗಳೆಲ್ಲ ನಾರ್ಮಲ್ ಸ್ಪೀಡಲ್ಲೇ ಹೋಗ್ತಿವೆ. ಆದ್ರೆ ಈ ಬೈಕ್ ಓಡ್ಸೋನ್ ಮಾತ್ರ ತುಂಬಾ ಅರ್ಜೆಂಟ್ ಅಲ್ಲಿದ್ದಾನೆ. ಇವನ್ನ ಫಾಲೋ ಮಾಡ್ತೀನಿ. ಈ ಮಗು ಸೈಕಲ್ ಇಂದ ಹೇಗ್ ಹರಡೋಕಾಗುತ್ತೆ? ನನಗನ್ಸುತ್ತೆ ಈ ಮಗು ನನ್ನ ಹಿಂದೆನೆ ಬಿದ್ದಿದ್ದಾನೆ ಅಂತ. ಹಿಂದೆ ಬಿದ್ದಿದ್ಯಾ? ನಾನೊಬ್ಬ ಕಳ್ಳನ್ನ ಫಾಲೋ ಮಾಡ್ತಾ ಇದ್ದೆ. ನಿಮ್ಮನ್ನ ತುಂಬಾ ಸ್ಪೀಡ್ ಅಲ್ಲಿ ನೋಡದ್ನಲ್ಲ, ಅದಕ್ಕೆ ನನಗೆ ಸ್ವಲ್ಪ ಡೌಟ್ ಬಂತು. ಹಾಗಾಗಿ ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದೆ. ನೀವೀಗ ನಿಂತಿದ್ದೀರಾ, ನಾನು ನಿಮ್ಮನ್ನ ಚೆಕ್ ಮಾಡಬಹುದಾ? ನಿನ್ನನ್ನ ಕಳ್ಳ ಅನ್ಕೊಂಡಿದ್ಯಾ ಮಗು? ನಿನಗೀಗ ಬುದ್ಧಿ ಕಲಿಸ್ತೇನೆ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಆ ಡೈಮಂಡ್ ಕೊಟ್ಬಿಡಿ ಅಂಕಲ್, ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಚೆನ್ನಾಗಿ ವಿಚಾರಿಸ್ಕೋಬೇಕಾಗುತ್ತೆ. ಹೌದಾ? ನೀನು ನನ್ನನ್ನು ವಿಚಾರಿಸ್ಕೋತೀಯ, ಅದು ನಿನ್ನಿಂದ ಸಾಧ್ಯನಾ? ನನ್ನನ್ನು ನಿಲ್ಸಾದ್ರೂ ನೋಡು. ನಾವಿಷ್ಟೆಲ್ಲ ಸಿಸಿ ಟಿವಿ ರೆಕಾರ್ಡ್ ನ ನೋಡ್ತಾ ಇದ್ರು, ಯಾವುದೇ ಒಬ್ಬ ಕಳ್ಳನೂ ಕಾಣಿಸ್ತಾ ಇಲ್ಲ. ಆ ರೀತಿ ಯಾವ ಮುಖನೂ ಇಲ್ಲ. ನನ್ಗನ್ಸುತ್ತೆ ಕ್ಯಾಮರಾನೇ ಹಾಳಾಗಿದೆ ಅಂತ. ಏನ್ ಶಿವ? ಒಂದ್ ನಿಮಿಷ ಲಡ್ಡು ಸಿಂಗ್ ಸರ್, ನಾನು ರೆಕಾರ್ಡಿಂಗ್ ನ ಪಾಸ್ ಮಾಡ್ಬೇಕು. ಎಕ್ಸಿಬಿಷನ್ ಕ್ಲೋಸ್ ಮಾಡುವಂತಹ ಸಮಯದಲ್ಲಿ ಯಾವ್ದೋ ಒಂದು ದೊಡ್ಡ ಬರ್ಡ್ ಒಳಗ್ ಬರ್ತಾ ಇದೆ, ನೀವೇ ನೋಡಿ. ಹಾ, ಮತ್ತಿನ್ನೊಂದ್ ವಿಷಯ, ನಾವು ಗಾಬರಿಯಿಂದ ಹಾಲ್ ಒಳಗಡೆ ಓಡ್ಕೊಂಡು ಬಂದ್ವಲ್ಲ, ಅವಾಗ ನಾನು ಇದೇ ಒಂದು ಬರ್ಡ್ ನ ಹಾಲ್ ಇಂದ ಹೊರಗೆ ಆಡ್ಕೊಂಡು ಹೋಗ್ತಿದ್ದನ್ನ ನೋಡಿದೆ. ನೀವ್ ನಂಬ್ತಿರೋ ಬಿಡ್ತಿರೋ, ಈ ಕಳ್ತನ ಜೊತೆಗೆ ಈ ಬರ್ಡ್ ಗೆ ಏನೋ ಒಂದು ಸಂಬಂಧ ಇದೆ ಅಂತ ಅನ್ನಿಸ್ತಿದೆ. ನನ್ನ ಏರಿಯಾದಲ್ಲಿ ಒಂದು ಹಕ್ಕಿ ಕಳ್ತನ ಮಾಡೋದಾ? ನಾನು ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿರುವ ಎಲ್ಲಾ ಹಕ್ಕಿಗಳನ್ನು ಹಿಡಿದು ಹಾಕ್ತೀನಿ. ಒಂದು ಡೈಮಂಡ್ ಬಂದಾಯ್ತು, ಇನ್ನ ಎರಡು ಬಾಕಿ ಇದೆ. ಅದು ಬಂದ್ಬಿಡುತ್ತೆ, ಆಮೇಲೆ ನಾನು ಪ್ರಪಂಚದ ಶ್ರೀಮಂತ ವ್ಯಕ್ತಿ ಆಗ್ಬಿಡ್ತೀನಿ. ನಂಗೆ ಅರ್ಥನೇ ಆಗ್ತಿಲ್ಲ, ಯಾಕಂದ್ರೆ ಸ್ವಲ್ಪನೂ ಕ್ಲೂನೇ ಸಿಗ್ತಿಲ್ಲ. ಮತ್ತೆ ಒಂದು ಬರ್ಡ್ ಕಳ್ತನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಳಗ್ ಹೋಗೋದಿಕ್ಕೆ ಮತ್ತೆ ಹೊರಗ್ ಬರೋದಿಕ್ಕೆ ಒಂದೇ ದಾರಿ ಇದ್ದಿದ್ದು, ಮತ್ತೆ ಅದು ಮೇನ್ ಡೋರ್. ಮತ್ತೆ ಕಳ್ಳ ಬಂದಿದ್ಯಲ್ಲಿಂದ ಮತ್ತೆ ಹೊರಗ್ ಹೋಗಿದ್ಯಲ್ಲಿಂದ ಇದು ಆಗಿರ್ಬೋದು. ಆ ಪಕ್ಷಿ ಒಂದು ಸಾಧಾರಣ ಪಕ್ಷಿ ಅಲ್ಲ. ಅಯ್ಯೋ, ಇದೇನು ಅಲ್ಲ, ನಮ್ ಊರಲ್ಲಿ ಪಾರಿವಾಳದಿಂದ ಮೆಸೇಜ್ ನ ಕಳಿಸ್ತಿದ್ರು. ನಂಗನ್ಸುತ್ತೆ ಯಾರೋ ಈ ಪಕ್ಷಿಯಿಂದ ಡೈಮಂಡ್ನ ಕದ್ದಿರ್ಬೋದು ಅಂತ. ನಾನೊಬ್ಬ ವ್ಯಕ್ತಿ ಜೊತೆ ಫೈಟ್ ಆಡಿದ್ನಲ್ಲ, ಆ ವ್ಯಕ್ತಿಗೆ ಮತ್ತೆ ಈ ಬರ್ಡ್ ಗೆ ಒಂದು ಸಂಬಂಧ ಇದ್ದು ಇವೆರಡೆ ಯಾಕೆ ಕಳ್ತನ ಮಾಡ್ತಿರ್ಬಾರ್ದು? ಯಸ್, ಥ್ಯಾಂಕ್ ಯು ಆದಿ. ನೀನು ಗೊತ್ತಿಲ್ದೇನೋ ಅಥವಾ ಗೊತ್ತಿದ್ದು ನನಗೊಂದು ಕ್ಲೂ ಕೊಟ್ಟಿದ್ಯಾ. ಈ ಬರ್ಡ್ ಗೆ ಯಾರೋ ಟ್ರೈನಿಂಗ್ ಕೊಟ್ಟಿದ್ದಾರೆ, ಮತ್ತೆ ಈ ಬರ್ಡ್ ಕೈಲಿ ಯಾರೋ ಕಳ್ತನ ಮಾಡಿಸಿದ್ದಾರೆ. ಮತ್ತೀಗ ನಮ್ಮ ನೆಕ್ಸ್ಟ್ ಮೂವ್, ಎಕ್ಸಿಬಿಷನ್ ಅಲ್ಲಿರೋ ಬೇರೆ ಎರಡು ಡೈಮಂಡ್ ನ ಚೆನ್ನಾಗಿ ನೋಡ್ಕೋಬೇಕು. ಕಳ್ಳ ಅವೆರಡು ಡೈಮಂಡ್ ನ ಕದಿಯೋದಕ್ಕೆ ಪ್ರಯತ್ನ ಮಾಡಬಹುದು. ಅಲ್ನೋಡಿ, ಆ ಬರ್ಡ್ ತಿರ್ಗಾ ಹಾರ್ಕೊಂಡು ಒಳಗ್ ಹೋಯ್ತು. ಈಗ ಆ ಬರ್ಡ್ ಇಲ್ಲಿದೆ ಅಂದ್ರೆ ಅದ್ರ ಮಾಸ್ಟರ್ ಕೂಡ ಇಲ್ಲೇ ಎಲ್ಲೋ ಇರ್ಬೇಕು. ಶಿವ, ಒಳಗಡೆ ಯಾರು ಇಲ್ಲ, ನಾನ್ ಡೋರ್ ನ ಲಾಕ್ ಮಾಡಿದೀನಿ. ನೀನ್ ನೋಡ್ತಾ ಇದ್ಯಾ ಇಲ್ವಾ? ಆ ಬರ್ಡ್ ತಿರ್ಗಾ ಒಳಗ್ ಹೋಗಿದೆ, ನೀವ್ ಹೊರಗೆ ಇರಿ, ಅಲಾರಾಮ್ ಇನ್ನೇನ್ ಬಡ್ಕೊಳ್ಬಹುದು. ಇಲ್ಲ, ಅಯ್ಯೋ ಮತ್ತೊಮ್ಮೆನಾ? ನಾನ ಕಳ್ಳನ್ನ ಖಂಡಿತ ಬಿಡೋದಿಲ್ಲ. ಈ ಬಾರಿಯಂತೂ ನಾನು ಹಿಡ್ದೆ ಹಿಡಿತೀನಿ. ಅಲ್ನೋಡಿ, ಆ ಬರ್ಡ್ ಇನ್ನೂ ಬುದ್ಧಿ ಕಲಿಯಲ್ಲ ಅಂತ ಅನ್ಸುತ್ತೆ.
ಅದಕ್ಕೆ ನಾನು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ನೀವು ಲಡ್ಡು ಸಿಂಗ್ ಸರ್ ಹತ್ರ ಹೋಗಿ ಮತ್ತೆ ಅವ್ರನ್ನ ಕರ್ಕೊಂಡು ಬನ್ನಿ. ಈ ಮಗು ಮತ್ತೆ ಹಿಂದೆ ಬಿದ್ದ್ಬಿಡ್ತು. ಆಟ ಆಡೋಂತ ವಯಸ್ಸಿನಲ್ಲಿ ಯಾಕೆ ಹೀಗೆ ಆಡ್ತಾ ಇದ್ದಾವೆ ಈ ಮಕ್ಕಳು ಗೊತ್ತಾಗ್ತಾ ಇಲ್ಲ ನನಗೆ. ಹಾಗಾದರೆ ಈ ಹಕ್ಕಿನ ಒಂದು ಸ್ವಲ್ಪ ದೂರನೇ ಇಡಬೇಕಾಗತ್ತೆ. ನಾನು ಬರ್ಡ್ ಹಿಂದೆ ಜಂಗಲ್ ಕಡೆ ಹೋಗ್ತಾ ಇದ್ದೀನಿ. ನಾವೆಲ್ಲರೂ ಬರ್ತಾ ಇದ್ದೀವಿ. ಜೈರಾಮ, ಗಾಡಿ ಓಡಿಸುವಾಗ ಸ್ವಲ್ಪ ನೋಡ್ಕೋ ಹಿಂದ್ಗಡೆ ಇದಾರ ಇಲ್ವಾ ಅಂತ. ಈ ಮಗು ಅಂತ ನನಗೆ ಉಸಿರು ಕಟ್ಟ ಹಾಗೆ ಮಾಡ್ತಿದ್ದಾನೆ, ಏನಾದರೂ ಮಾಡ್ಲೇಬೇಕು. ಸಾರಿ ಲಡ್ಡು ಸಿಂಗ್ ಸರ್, ಆ ಬರ್ಡ್ನ ಹಿಡಿಯೋದಿಕ್ಕಾಗ್ಲಿಲ್ಲ. ಸಾರಿ ಸಾರಿ ತಗೊಂಡು ನಾನು ಏನ್ ಮಾಡ್ಲಿ ಶಿವ, ಎರಡನೇ ವಜ್ರನು ಕಳ್ತನ ಆಗೋಯ್ತು. ಈಗ ನನ್ ಕೆಲ್ಸ ಹೋಗೋದು ಪಕ್ಕ. ಲಡ್ಡು ಸಿಂಗ್ ಸರ್ ಡೋಂಟ್ ವರಿ, ನಿಮ್ಮ ಕೆಲ್ಸಕ್ಕೆ ಏನೂ ಆಗೋದಿಲ್ಲ. ಆ ಬರ್ಡ್ ಯಾವಾಗ ಕೆಳಗ್ ಬರ್ತಾ ಇತ್ತು ಆಗ ಮೇಲಿಂದ ನಾನು ನನ್ನ ರೋಬೋಟಿಕ್ ಬೀನ ಅದರ ರೆಕ್ಕೆ ಒಳಗಡೆ ಹಾಕಿದ್ದೆ. ಈಗ ನನ್ನ ರೋಬೋಟಿಕ್ ಬೀ ಸಹಾಯದಿಂದ ಆ ಬರ್ಡ್ನ ನಾವು ಫಾಲೋ ಮಾಡಬಹುದು. ಥ್ಯಾಂಕ್ ಯು ಶಿವ, ನಡಿ ಅವನ್ ಫಾಲೋ ಮಾಡು ನಡಿ. ಈಗ ಇನ್ನೊಂದು ಡೈಮಂಡ್ ನನ್ನ ಕೈಗೆ ಸೇರ್ತು. ಮತ್ತೊಂದು ಡೈಮಂಡ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಇವೆರಡನ್ನು ಮಾರಿ ಶ್ರೀಮಂತ ವ್ಯಕ್ತಿ ಆಗ್ಬಿಡ್ತೀನಿ ಗೊತ್ತಾ. ಈ ಮಗುನ ನಾನು ಏನು ಮಾಡಲಿ, ಕಮ್ಮ ಥರ ನನ್ನನ್ನು ಅಂಟ್ಕೊಂಡೇ ಇದ್ದಾನೆ. ಅಯ್ಯೋ, ಈ ಹಕ್ಕಿಗಳು ಹಾರಾಡ್ತಾನೆ ಮೊಟ್ಟೆ ಇಡ್ತಾ ಇವೆ. ಇದು ಮೊಟ್ಟೆ ತರ ಇಲ್ಲ, ಬಾಂಬ್ ತರ ಇದೆ. ನೀನ್ ಹಿಡ್ಕೋ, ಮೊಟ್ಟೆ ಹೇಗಿತ್ತು? ಓ ಇಲ್ಲ, ಇವು ಒರಿಜಿನಲ್ ಬರ್ಡ್ಸ್ ಅಲ್ಲ, ಇವು ರೋಬೋಟಿಕ್ ಬರ್ಡ್ಸ್, ಇವು ರಿಮೋಟ್ ಕಂಟ್ರೋಲ್ಡ್. ಎಲ್ರು ಇದ್ರ ಬಾಂಬ್ ಇಂದ ಬಚಾವಾಗಿ.
ಓಡು ಮಗು ಓಡು, ತುಂಬಾನೇ ಹಿಂದೆ ಬಿದ್ದಿದೆ ನೀನು. ಈಗ ನಿನ್ನ ಹಿಂದೆ ನಾನು ಮತ್ತೆ ನನ್ನ ಹಕ್ಕಿಗಳು, ನಿನ್ನೀಗ ಯಾರು ಕಾಪಾಡಕ್ಕಾಗಲ್ಲ. I'm loving it. ನನ್ನ ಹಿಂದೆ ಬರ್ತೀಯ ಮಗು, ನನ್ನ ಹಿಂದೆ ಬರ್ತೀಯ. ಇದೇನಿದು? ನನ್ನ ಬರ್ಡ್ಸ್ಗೆ ಏನಾಯ್ತು? ನನಗ್ಯಾಕೆ ಏನು ಕಾಣಿಸ್ತಾ ಇಲ್ಲ? ವ್ಯಾನಿಂದ ಇಳಿದು ಬಿಡು ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏನಾಯ್ತು ಅಂಕಲ್? ಅಂಜಾನ್ಪರಿಂದ ಎಲ್ಲಿಂದ ಬಂದಿರೋದು ಇದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಎಲ್ಲಿಗೆ ಹೋಗುತ್ತೆ ಇದು ನನಗೆ ಗೊತ್ತು. ಆ ಜಾಗದ ಹೆಸರೇ ಜೈಲ್. ಸಾಕು ಸಾಕು, ಇನ್ನು ಎಷ್ಟು ಹೊಡಿತೀಯ? ಬಿಟ್ಬಿಡು ನನ್ನ. ಮಗು ಆಗಿ ದೊಡ್ಡವ್ರ ಮೇಲೆ ಕೈ ಮಾಡ್ತೀಯಾ? ಅಯ್ಯಯ್ಯಯ್ಯಯ್ಯಯ್ಯ, ಎಲ್ಲ ಇಲ್ಲೇ ಮುಗ್ದು ಹೋದ್ರೆ ಇನ್ ಜೈಲಲ್ಲಿ ಏನ್ ಉಳಿಯುತ್ತೆ? ಇನ್ನು ಉಳಿದ ಉಪಚಾರನ ಜೈಲಲ್ಲಿ ನೋಡುವಿ ಅಂತೆ. ನಡಿ ಗುಡ್ ಬಾಯ್ ತರ ಅಳೋದ್ನ ನಿಲ್ಸ್ಬಿಡು, ನಡಿ. ಇಲ್ಲಿದೆ ನೋಡಿ ಆ ವಜ್ರ. ಥ್ಯಾಂಕ್ ಯು ರೇವಾ. ಶಿವ, ಥ್ಯಾಂಕ್ ಯು ವೆರಿ ಮಚ್, ವೆರಿ ಮಚ್, ಮಚ್ ಮಚ್ ಮಚ್.